ನಾಡಿನಲ್ಲಿ ಹಲವಾರು ಹಬ್ಬಗಳು ಸಂಪ್ರದಾಯಗಳು ಆಚರಣೆಯಾಗುತ್ತದೆ ಅದರಲ್ಲೊಂದು ವಿಶಿಷ್ಟವಾದ ಹಬ್ಬ ಅಂದ್ರೆ ಜೋಕುಮಾರನ ಪ್ರತಿಷ್ಠಾಪಿಸುವ 7 ದಿನ ಪೂಜಿಸುವ ಹಬ್ಬ ಹೌದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ಹಾಗೂ ತಾಲೂಕಿನಾದ್ಯಂತ ಗಣೇಶ ವಿಸರ್ಜನೆಯಾದ ಬಳಿಕ ಜೋಕುಮಾರನ ಹುಟ್ಟುತ್ತಾನೆ ಬಳಿಕ 7 ದಿನಗಳ ಕಾಲ ಬುಟ್ಟಿಯಲ್ಲಿ ಮೆಣಸಿನಕಾಯಿ ದೇವಿನ ತಪ್ಪಲದಲ್ಲಿ 7 ದಿನಗಳ ಕಾಲ ಬುಟ್ಟಿಯಲ್ಲಿ ಮೆಣಸಿನಕಾಯಿ ದೇವಿನ ತಪ್ಪಲದಲ್ಲಿ ಜೋಕುಮಾರನನ್ನ ಸ್ಥಾಪಿಸಲಾಗುತ್ತದೆ ಮತ್ತು ಆತನಿಗೆ ಹೂವಿನ ಮೂಲಕ ಅಲಂಕಾರ ಮಾಡಲಾಗಿರುತ್ತದೆ ಆತನ ಮುಂದೆ ಮೆಣಸಿನಕಾಯಿ ಉಪ್ಪು ಕರಿಗಾಡಿಗೆ ಕುಂಕುಮ ಇಡಲಾಗುತ್ತದೆ ಜೊತೆಗೆ ಎಲ್ಲಾ ರೈತರ ಮನೆ ಮನೆಗಳಿಗೆ ಜೋಕುಮಾರನನ್ನ ಹೊತ್ತುಕೊಂಡು ಹೋಗಿ ಅಳಲನ್ನ ಕೊಟ್ಟು ಬರುವ ಸಂಪ್ರದಾಯ ಇಂದಿಗೂ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಪ್ರದಾಯ ಪ್ರಕಾರ ಜೋಕುಮಾರನನ್ನ ಸ್ಥಾಪಿಸಿ ಆತನನ್ನ ಎಲ್ಲಾ ರೈತರ ಮನೆಗಳಿಗೆ ಹೋಗಿ ಎಲೆಯಲ್ಲಿ ಕಾಡಿಗೆ ಉಪ್ಪು ಸಂಗಟಿ ಹಾಕಿ ಅಳಲನ್ನ ಕೊಡುವ ಮೂಲಕ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ರೈತರು ಜೋಳ ಅಥವಾ ಗೋಧಿ ಇನ್ನಿತರ ದವಸ ಧಾನ್ಯಗಳನ್ನು ಇವರಿಗೆ ನೀಡುವರು ರೈತರು ಜೋಕುಮಾರನ ಅಳಲು ತೆಗೆದುಕೊಂಡು ತಮ್ಮ ಹೊಲದಲ್ಲಿ ಹೂತು ಬರುತ್ತಾರೆ ಈ ಮೂಲಕ ರೈತರಿಗೆ ಒಳ್ಳೆಯದಾಗುತ್ತದೆ ಎಂಬ ಭಾವನೆ ಇಂದು ಕೂಡ ಬೆಳೆದು ಬಂದಿದೆ ಇನ್ನು 7ನೇ ದಿನ ಜೋಕುಮಾರನು ಅಂಬೇಡ್ಕರ್ ನಗರದಿಂದ ಮಡಿವಾಳರು ಬಟ್ಟೆ ಒಗೆಯುವ ಜಾಗೆಯಲ್ಲಿ ಸಾವನ್ನಪ್ಪುತ್ತಾನೆ ಇನ್ನು ಜೋಕುಮಾರನು ಸಾಯುವ ದಿನ ರಾತ್ರಿ ಆತನ ಎದುರು ಯಾರೂ ಕೂಡ ಬರಬಾರದು ಬಂದರೆ ಅವರಿಗೆ ದೋಖವಿದೆ ಆದ್ದರಿಂದ ಇಂದಿಗೂ ಕೂಡ ಜೋಕುಮಾರ ಸಾಯುವ ದಿನ ಯಾರು ಕೂಡ ಆತನ ಎದುರಿಗೆ ಬರುವುದಿಲ್ಲ ಮತ್ತು ಇನ್ನು ಮುಂದುಗಡೆ ಓರ್ವನು ಜೋಕುಮಾರ ಬರುತ್ತಿದ್ದಾನೆ ಯಾರು ಬರಬೇಡಿ ಎಂದು ಕೂಗುತ್ತಾ ದಾರಿಯುದ್ದಕ್ಕೂ ಸಾಗುತ್ತಾನೆ ಇನ್ನು ಮಡಿವಾಳರು 9 ದಿನ ಬಟ್ಟೆಯನ್ನು ಒಗೆಯುವುದಿಲ್ಲ ಕಾರಣ ಜೋಕುಮಾರ ಸತ್ತ ಸಂಕಷ್ಟದಲ್ಲಿರುವುದರಿಂದ ಇದೇ ಸಂಪ್ರದಾಯ ಇಂದಿಗೂ ಕೂಡ ಬೆಳೆದು ಬಂದಿದೆ ಈ ವರ್ಷದ ಜೋಕುಮಾರನು ನಿನ್ನೆ ಭಾನುವಾರ ಸಾವನ್ನಪ್ಪಿದ್ದಾನೆ ಅಣಿಗೇರಿಯಲ್ಲಿ ಜೋಕುಮಾರನು ಹೊತ್ತುಕೊಂಡು ಹೋಗುವ ಮಹಿಳೆಯರಾದ ಸುನಂದಾ ಬಾರಕೇತ್ ಶೋಭಾ ಸುಂಗಾರ ರೇಖಾ ದಿವಟರ ರೈತರ ಮನೆ ಮನೆಗೆ ಹೋಗಿ ಜೋಕುಮಾರನ ಅಳಲನ್ನ ಕೊಟ್ಟು ಬರುತ್ತಾರೆ ಜೊತೆಗೆ ಹಿಂದಿ ಕೂಡ ಅವರೇ ನೋಡಿಕೊಂಡು ಹೋಗುತ್ತಾರೆ।